ಇನ್ನು ಸಿಎಂ ಸಂಪುಟ ಸೇರುವ ಅದೃಷ್ಟಶಾಲಿಗಳು ಯಾರ್ಯಾರು? ಮೂಲ ಶಾಸಕರೆಷ್ಟು? ವಲಸಿಗ ಶಾಸಕರಿಗೆ ಎಷ್ಟು ಸ್ಥಾನ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸಂಭಾವ್ಯ ಸಚಿವರ ಪಟ್ಟಿ. ಸಚಿವ ಸಂಪುಟ ವಿಸ್ತರಣೆ ಆಗೋದಂತೂ ಪಕ್ಕಾ. ಈಗ ಯಾವಾಗ ಅನ್ನೋದನ್ನ ಕಾದು ನೋಡಬೇಕು, ಯಾಕಂದ್ರೆ ಆ ಬಗ್ಗೆ ಹೈಕಮಾಂಡ್ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಿರ್ಧಾರವನ್ನ ಪ್ರಕಟಿಸಲಿದೆ. ಆದರೆ ಸಿಎಂ ಸಂಪುಟ ಸೇರುವಂತಹ ಅದೃಷ್ಟಶಾಲಿಗಳು ಯಾರು ಅನ್ನುವಂತಹ ಚರ್ಚೆ ಈಗ ಶುರುವಾಗ್ತಾ ಇದೆ. ಸಿಎಂ ಸಂಪುಟ ಸೇರುವಂತಹ ಅದೃಷ್ಟಶಾಲಿಗಳು ಇವರಿಗೆ ಸಿಗಬಹುದು ಮಂತ್ರಿಗಿರಿ. ಎಂಟಿಬಿ ನಾಗರಾಜ್, ಮುನಿರತ್ನ, ಆರ್ ಶಂಕ ರೇಸ್ ನಲ್ಲಿ ಮೊದಲಿಗರು. ಇನ್ನು ಉಮೇಶ್ ಕತ್ತಿ, ಸಿಪಿ ಯೋಗೇಶ್ವರ್, ಆರ್ ಶಂಕ ಯಾರಿಗೆ ಸಿಗುತ್ತೆ ಹಾಗಾದ್ರೆ ಮಂತ್ರಿಗಿರಿ? ಕ್ಯಾಬಿನೆಟ್ ಲಿಸ್ಟ್ ನಲ್ಲಿರುವಂತಹ ಪ್ರಮುಖರ ಹೆಸರುಗಳನ್ನ ನೀವು ನೋಡ್ತಾ ಇದ್ದೀರಿ. ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜ್ ಬಹಳ ಸಮಯದಿಂದ ಸಚಿವ ಸ್ಥಾನಕ್ಕಾಗಿ ಕಾದು ಕೂತಿದ್ದಾರೆ. ಆದ್ರೆ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗ್ತಾ ಇದೆಯೇ ವಿನಃ ಸಚಿವಗಿರಿ ಇನ್ನೂ ದಕ್ಕಿಲ್ಲ. ಬಹಳಷ್ಟು ಸರಿ ಬೇಸರವನ್ನ ಕೂಡ ಪಟ್ಕೊಂಡಿದ್ರು. ಇನ್ನು ಉಮೇಶ್ ಕತ್ತಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆಯಾ? ಸಿಪಿ ಯೋಗೇಶ್ವರ್, ಆರ್ ಶಂಕರ್ ಪರಿಷತ್ ಸದಸ್ಯರು, ಇವರಿಗೆ ಮಂತ್ರಿಗಿರಿ ಸಿಗುತ್ತಾ? ಸಿಗುವ ಸಾಧ್ಯ ಸಾಧ್ಯತೆಗಳು ದಟ್ಟವಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಶೀಘ್ರದಲ್ಲೇ ಹೈಕಮಾಂಡ್ ನಿಂದ ಸಿಹಿ ಸುದ್ದಿ ಹೊರಬೀಳಲಿದೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆಯೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಒಟ್ಟಲ್ಲಿ ಮುಖ್ಯಮಂತ್ರಿಗಳು ದೆಹಲಿ ಕಡೆ ಪಯಣ ಬೆಳೆಸ್ತಾ ಇದ್ದಂತೆಯೇ ಸಚಿವ ಆಕಾಂಕ್ಷಿಗಳಲ್ಲಿ ಒಂದ್ ರೀತಿ ಹುಮ್ಮಸ್ಸು ಶುರುವಾಗಿತ್ತು. ಈಗ ಸಚಿವ ಸಂಪುಟ ವಿಸ್ತರಣೆ ಆಗೋದಂತೂ ಪಕ್ಕ. ಮುಖ್ಯಮಂತ್ರಿಗಳ ಮಾತನ್ನ ಕೇಳ್ತಾ ಇದ್ರೆ ಅದು ಕನ್ಫರ್ಮ್ ಆಗತ್ತೆ. ಬಹಳ ಖುಷಿಯಲ್ಲಿದ್ರು ಮುಖ್ಯಮಂತ್ರಿಗಳು, ಕೊಟ್ಟ ಮಾತನ್ನ ಉಳಿಸ್ಕೊತಾ ಇದ್ದೀನಿ ಅನ್ನುವಂತಹ ಒಂದು ಖುಷಿ ಅವರ ಮುಖದಲ್ಲಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.